ನಮಸ್ಕಾರ ಗೆಳೆಯರೇ, ವಿಶ್ವಕಪ್ ಕ್ರಿಕೆಟ್ ಸಂಚಿಕೆಗೆ ತಮಗೆಲ್ಲ ಸ್ವಾಗತ. ಹಾಲಿ ವಿಶ್ವ ಚಾಂಪಿಯನ್ ತಂಡಕ್ಕೆ ಸೋಲಿನ ಕಹಿ. ಮೊದಲ ಪಂದ್ಯದಲ್ಲೇ ವಿಜೃಂಭಿಸಿದ ನ್ಯೂಜಿಲೆಂಡ್, ಡೆವನ್ ರಚಿನ್ ದ್ವಿಶತಕ, ಬೆಚ್ಚಿಬಿದ್ದ ಇಂಗ್ಲೆಂಡ್. ಈ ವಿಶ್ವಕಪ್ ಕ್ರಿಕೆಟ್ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನೋಡೋಣ. ನ್ಯೂಜಿಲೆಂಡ್ ತಂಡದ ಡೆವನ್ ಕಾನ್ವೆ ಮತ್ತು ರಚಿನ್ ರವೀಂದ್ರ ಅವರ ಸ್ಫೋಟಕ ಶೈಲಿಯ ಬ್ಯಾಟಿಂಗ್ ಮುಂದೆ ಹಾಲಿ ಚಾಂಪಿಯನ್ ಇಂಗ್ಲೆಂಡ್ ಮಣಿಯಿತು. ಗುರುವಾರ ಆರಂಭವಾದ ಏಕದಿನ ಕ್ರಿಕೆಟ್ ವಿಶ್ವಕಪ್ ಟೂರ್ನಿಯ ಮೊದಲ ಪಂದ್ಯದಲ್ಲಿಯೇ ಜೋಶ್ ಬಟ್ಲರ್ ಬಳಗ ಕಿವೀಸ್ ತಂಡವು 9 ವಿಕೆಟ್ಗಳಿಂದ ಗೆದ್ದಿತು. 2019 ವಿಶ್ವಕಪ್ ಫೈನಲ್ನಲ್ಲಿ ಇಂಗ್ಲೆಂಡ್ ಎದುರು ಸೋತಿದ್ದ ನ್ಯೂಜಿಲೆಂಡ್ ಮೋಟೆರಾದ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ಮುಯಿ ತೀರಿಸಿಕೊಂಡಿತು. ಟಾಸ್ ಗೆದ್ದ ಕಿವೀಸ್ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿತ್ತು. ಜೋ ರೂಟ್ 77 ಅವರ ಅರ್ಧಶತಕದ ಬಲದಿಂದ ಇಂಗ್ಲೆಂಡ್ ತಂಡವು 50 ಓವರ್ಗಳಲ್ಲಿ 9 ವಿಕೆಟ್ಗೆ 282 ರನ್ ಗಳಿಸಿತು. ಇದಕ್ಕೆ ಉತ್ತರವಾಗಿ ನ್ಯೂಜಿಲೆಂಡ್ 36.2 ಓವರ್ಗಳಲ್ಲಿ 1 ವಿಕೆಟ್ಗೆ 283 ರನ್ ಗಳಿಸಿ ಜಯಭೇರಿ ಬಾರಿಸಿತು. ಆರಂಭಿಕ ಬ್ಯಾಟರ್ ಕಾನ್ವೆ 152 ಮತ್ತು ಯುವ ಆಟಗಾರ ರಚಿನ್ ರವೀಂದ್ರ 123 ಮುರಿಯದ ಎರಡನೇ ವಿಕೆಟ್ ಜೊತೆ ಆಟದಲ್ಲಿ 273 ರನ್ ಸೇರಿಸಿದರು. ಇಂಗ್ಲೆಂಡ್ ತಂಡದ ಕ್ರಿಸ್ ವೋಕ್ಸ್, ಸ್ಯಾಮ್ ಕರನ್ ಮತ್ತು ಮಾರ್ಕ್ ವುಡ್ ಅವರ ಸ್ವಿಂಗ್ ಅಸ್ತ್ರಗಳು ಈ ಜೋಡಿಯ ಮುಂದೆ ವಿಫಲವಾದವು. ಇಂಗ್ಲೆಂಡ್ ತಂಡವು ಇತ್ತೀಚಿನ ದಿನಗಳಲ್ಲಿ ಅನುಸರಿಸುತ್ತಿರುವ ಬಜ್ ಬಾಲ್ ತಂತ್ರವನ್ನು ಕಿವೀಸ್ ಕೂಡ ಇಲ್ಲಿ ಬಳಸಿತು. ಈ ಸೂತ್ರದ ಪ್ರಕಾರ ಆಕ್ರಮಣ ಶೈಲಿಯ ಬ್ಯಾಟಿಂಗ್ ಮೂಲಕ ಬೌಲರ್ಗಳನ್ನು ಧೃತಿಗಡಿಸುವ ಕಾರ್ಯವನ್ನು ಇಬ್ಬರು ಬ್ಯಾಟರ್ಗಳು ಅಚ್ಚುಕಟ್ಟಾಗಿ ಮಾಡಿದರು. ಇನ್ನಿಂಗ್ಸ್ನ ಎರಡನೇ ಓವರ್ನಲ್ಲಿ ವಿಲ್ ಯಂಗ್ ವಿಕೆಟ್ ಗಳಿಸಿದ ಇಂಗ್ಲೆಂಡ್ ಬೌಲರ್ ಸ್ಯಾಮ್ ಕರನ್ ಸಂಭ್ರಮಿಸಿದ್ದರು. ನಂತರದ ಅವಧಿಯಲ್ಲಿ ಅಂತಹ ಮತ್ತೊಂದು ಅವಕಾಶ ಯಾವುದೇ ಬೌಲರ್ಗೂ ಸಿಗಲಿಲ್ಲ. ಐ ಪಿ ಎಲ್ನಲ್ಲಿ ಮಿಂಚಿದ್ದ ಕಾನ್ವೆ 121 ಎಸೆತಗಳನ್ನು ಆಡಿದರು. ಅದರಲ್ಲಿ 19 ಬೌಂಡರಿ ಮತ್ತು 3 ಸಿಕ್ಸರ್ ಹೊಡೆದರು. ಇನ್ನೊಂದೆಡೆ 23 ವರ್ಷದ ರಚಿನ್ ಏಕದಿನ ಕ್ರಿಕೆಟ್ನಲ್ಲಿ ಚೊಚ್ಚಲ ಶತಕ ದಾಖಲಿಸಿದರು. ಅವರ ವೃತ್ತಿ ಜೀವನದ 13ನೇ ಅಂತಾರಾಷ್ಟ್ರೀಯ ಏಕದಿನ ಪಂದ್ಯವಾಗಿದೆ. ನ್ಯೂಜಿಲೆಂಡ್ನಲ್ಲಿ ನೆಲೆಸಿರುವ ಭಾರತ ಮೂಲದ ಕುಟುಂಬದ ಎಡಗೈ ಆಲ್ರೌಂಡರ್ ರಚಿನ್ ಎದುರಾಳಿ ತಂಡದ ಅನುಭವಗಳ ಎದುರು ಭರ್ತಿ ಆತ್ಮವಿಶ್ವಾಸದಿಂದ ಆಡಿದರು. ಕವರ್ ಡ್ರೈವ್, ಕ್ಲಿಕ್ ಮತ್ತು ಕಟ್ಗಳ ಅಮೋಘ ಆಟ ಅವರದ್ದಾಗಿತ್ತು. ಅವರು ಒಂದು ಹಂತದಲ್ಲಿ ಕಾನ್ವೆಗಿಂತಲೂ ವೇಗವಾಗಿ ಅವರು ಬ್ಯಾಟ್ ಬೀಸಿದರು. 128.12 ಸ್ಟ್ರೈಕ್ ರೇಟ್ನಲ್ಲಿ ರನ್ ಗಳಿಸಿದರು. ಕಿವೀಸ್ ತಂಡದಲ್ಲಿ ಅನುಭವಿ ನಾಯಕ ಕೇನ್ ವಿಲಿಯಮ್ಸನ್ ಮತ್ತು ಇಂಗ್ಲೆಂಡ್ ತಂಡದಲ್ಲಿ ಆಲ್ರೌಂಡರ್ ಬೆನ್ ಸ್ಟೋಕ್ಸ್ ಅವರು ಈ ಪಂದ್ಯದಲ್ಲಿ ಕಣಕ್ಕೆ ಇಳಿಯಲಿಲ್ಲ. ಇದು ಇವತ್ತಿನ ವಿಶೇಷ. ಮುಂದಿನ ವಿಶ್ವಕಪ್ ಪಂದ್ಯದ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.